ಸರ್, ಒಂದು ಸಿನಿಮಾ ಆಗುವಾಗ ಕಥೆನೋ ಕಾದಂಬರಿನೋ ಸ್ಕ್ರಿಪ್ಟ್ ರೂಪ ತಾಳಿ ಡೈಲಾಗು ಸಂಭಾಷಣೆ ಅಲ್ಲಿಂದ ಸಿನಿಮಾಕ್ಕೆ ಬರುತ್ತೆ. ಈ ಬರಹದಿಂದ ದೃಶ್ಯ ಆಗುವ ನಿಮ್ಗೆ ಎರಡು ಕ್ಷೇತ್ರದ ಅನುಭವ ಇರೋದರಿಂದ ಏನೇನು ಸವಾಲು ಇರುತ್ತೆ ಸರ್? ಎಷ್ಟೋ ಭಾಳ ಅದ್ಭುತ ಸ್ಕ್ರಿಪ್ಟ್ ಇರುತ್ತೆ, ಸಿನಿಮಾ ನೋಡಿದ್ರೆ ಹಿಂಗೇನಾ ಅಂತ ಅನ್ಸುತ್ತೆ. ಅಥವಾ ಬಹಳ ಕೆಟ್ಟ ಸ್ಕ್ರಿಪ್ಟ್ ಇರುತ್ತೆ ಬಟ್ ಅದ್ಭುತವಾದ ಸಿನಿಮಾ ಆಗಿಬಿಟ್ಟಿರುತ್ತೆ. ಏನು ಸರ್ ಇದ್ರ ನಡುವಿನ ಸಂಬಂಧ? ಸರ್, ಪೇಪರ್ ಏನೇ ನಾವು ಬರ್ಕೊಂಡಿರ್ತೀವಿ ಅಥವಾ ಮೈಂಡಲ್ಲಿರುತ್ತೆ, ಅಲ್ಲಿಂದ ಒಂದು ದೃಶ್ಯ ರೂಪಕ್ಕೆ ಅದು ಟ್ರಾನ್ಸ್ಫರ್ ಆಗುವಾಗ ಅದು ಏನೋ ಒಂದು ಮ್ಯಾಜಿಕ್ ಆಗುತ್ತೆ ಸರ್. ಅಲ್ಲಿ ಮ್ಯಾಜಿಕ್ಕೇ ಅದು. ನಾನು ಹೀಗೆ ಮಾಡ್ತೀನಿ, ಹಾಗೆ ಮಾಡ್ತೀನಿ, ಹಿಂಗೆ ಮಾಡ್ತೀನಿ ಅನ್ನೋದಕ್ಕಿಂತನೂ ಒಂದು ಗೊತ್ತಿಲ್ಲದಾಗ ಒಂದು ಮ್ಯಾಜಿಕ್ ಆಗುತ್ತೆ ಅಲ್ಲಿ. ನಾವು ಅಂದ್ಕೊಂಡ್ರದಕ್ಕಿಂತ ಅದ್ಭುತ ಸೃಷ್ಟಿ ಆಗ್ಬಿಡ್ಬೋದು. ನಾವು ಅಂದ್ಕೊಳ್ಳೋ ಲೆವೆಲಿಗೆ ಬರದೇನೂ ಇರ್ಬೋದು. ಏಕೆಂದರೆ ಈಗ ಭಾಳಷ್ಟು ಅದ್ಭುತವಾದ ಸ್ಕ್ರಿಪ್ಟ್ಗಳನ್ನ ನೀವು ಹೇಳ್ದಾಗ ಬರ್ಕೊಂಡಿರ್ತೀವಿ. ಹೀಗೆ ಇರಬೇಕು, ಹೀಗೆ ತೆಗಿಬೇಕು, ಹೀಗೆ ಇರಬೇಕು, ಎಲ್ಲ ಲೊಕೇಶನಿಂದ ಹಿಡಿದು ಏನೇನು ಮಾಡಬೇಕು ಎಲ್ಲವೂ ಇರುತ್ತೆ. ಬಟ್ ಅಲ್ಲಿ ಹೋದಾಗ ನೀವೇನು ಪೂರ್ವಸಿದ್ಧತೆ ಮಾಡ್ಕೊಂಡಿರ್ತೀವಿ ನಾವು, ಅದು ಪೂರ್ವಕವಾಗಲ್ಲಿ ಇಲ್ಲದೇ ಇರ್ಬೋದು, ಸಿಗೋದೇ ಇಲ್ಲ ಕೆಲವು ಸಾರಿ, ಎಷ್ಟೋ ಸಾರಿ. ಆಮೇಲೆ ಆ ಸಂದರ್ಭ ಸಂಪೂರ್ಣ ಅಪ್ಸೆಟ್ ಆಗುವಂಥ ಸಂದರ್ಭಗಳೇ ಎಷ್ಟೋ ಸಾರಿ. ಪ್ಯಾಕಪ್ ಮಾಡ್ಕೊಂಡು ಬಂದಿರೋರು ಇದ್ದಾರೆ, ಮುಂದಕ್ಕೆ ಮೂವ್ ಆಗದೆ ಏನು ಮಾಡಬೇಕು ಅಂತ ದಾರಿನೇ ಗೊತ್ತಿಲ್ಲದೆ ಸ್ಟ್ರಕ್ ಆಗೋರಿದ್ದಾರೆ. ಬಟ್ ಅದು ನಿಜವೂ ಕೂಡ ಒಬ್ಬ ಡೈರೆಕ್ಟರ್ಗೆ ತುಂಬ ಚಾಲೆಂಜಿಂಗ್ ಸರ್, ತುಂಬ ಚಾಲೆಂಜಿಂಗ್. ಆಮೇಲೆ ಈಗ ನಾವು ಸ್ಕ್ರಿಪ್ಟು ಲೆವೆಲಲ್ಲಿ ಅದು ಮತ್ತೆ ಅದನ್ನು ಓದುವಾಗ ಮಾಡುವಾಗ ನಮಗೆ ತುಂಬ ಎಫೆಕ್ಟಿವ್ ಆಗಿದೆ ಅಂತ ಫೀಲ್ ಆಗುತ್ತೆ. ಬಟ್ ಇಲ್ಲಿ ಶಾರ್ಟ್ ಟು ಶಾರ್ಟ್ ಜೋಡಿಸ್ತಾ ಹೋಗ್ತೀವಲ್ಲ, ಅಲ್ಲಿ ಅದರ ಡೆಪ್ತು ನಿಜವಾಗೂ ಅರ್ಥ ಆಗುತ್ತೆ ಸರ್. ಈ ದೃಶ್ಯ ಎಫೆಕ್ಟಿವಾಗಿ ಮೂಡಲಿಲ್ವಾ ಅಲ್ಲೇ ಗೊತ್ತಾಗುತ್ತೆ ರಿಸಲ್ಟ್. ಎಷ್ಟೋ ಸಾರಿ ನಾವು ತೆಗೆಯುವಾಗಲೇ ಜಾಳಾಗ್ಬಿಡುತ್ತೆ ಅಥವಾ ಫ್ಲೋ ಮಿಸ್ ಆಗಿಬಿಡುತ್ತೆ ಅಥವಾ ಇಲ್ಲೇನೋ ಟೆಂಪೋ ಬೇಕಾಗಿತ್ತು ಅನಿಸ್ಬಿಡುತ್ತೆ. ಈಗ ಲೈಕ್ ನಾನು ಒಂದು ಸಿನಿಮಾ ಮಾಡ್ತಾಯಿದ್ದೆ, ಕರ್ಪೂರದ ಗೊಂಬೆ ಶೂಟ್ ಮಾಡ್ತಾಯಿದ್ದೀವಿ. ಅವತ್ತು ಬೆಳಗಿನ ಜಾವ ಒಂದು ಇಂಟ್ರೋಲ್ ಸೀನ್ ಸರ್, ಅದು ಬೆಳಗ್ಗೆ ಹೋಗಿ ಶುರು ಮಾಡ್ತೀವಿ, ಮಾಡ್ತಾಯಿದ್ದೀವಿ. ಇಂಟ್ರೋಲ್ ಏನಂದರೆ ಅಕ್ಕ ತಂಗಿನ ಸಾಕಿರ್ತಾಳೆ, ಮದುವೆ ಮಾಡಿ ಕಳಿಸ್ಬಿಡ್ತಾ ಇದ್ದಾಳೆ. ಅವರಿಬ್ಬರು ಬೇರೆ ಬೇರೆ ಆಗೋ ಪಾಯಿಂಟೇ ಇಂಟ್ರೋಲ್ ಅದು. ಸರಿ. ಸೊ ಬೆಳಗ್ಗೆ ಶುರು ಮಾಡಿದ್ವಿ ಶೂಟಿಂಗು, ಮಾಡ್ತಾಯಿದ್ವಿ. ಒಂದು 12 ಗಂಟೆ, ಒಂದು 12:30 ಆಯಿತು, ಏನೋ ಒಂದು ಪೆಪ್ಪಿಲ್ವಲ್ಲ ಇಲ್ಲಿ ಅಂತ ನನಗೆ ಅನಿಸ್ಬಿಡ್ತು. ಇಂಟ್ರೋಲ್ ಅಂದಾಗ ಏನೋ ಒಂದು ಏನು ಇರಬೇಕಲ್ಲ ನೋಡೋವನಿಗೆ, ಮುಂದೇನು ವಾಟ್ ನೆಕ್ಸ್ಟ್ ಅನ್ನೋದೊಂದು ಒಂದು ಸಣ್ಣ ಬೇಕಲ್ಲ ಸರ್. ಅದು ಸಿಕ್ಕಲಿಲ್ಲ. ನಾನು ಒಂದು ಕ್ಷಣ ಏನೋ ಮಿಸ್ ಆಯ್ತಲ್ಲ, ಏನೋ ಇಲ್ವಲ್ಲ ಇಲ್ಲಿ, ಏನೋ ಇಲ್ವಲ್ಲ ಇಲ್ಲಿ ಅಂತ. ಆ ಕ್ಷಣ ಏನು ಮಾಡಿದ್ವಿ, 12:30 ಬ್ರೇಕ್ ಅಂದ್ವಿ ನಾವು, ಏನಾದರೂ ಮಾಡಬೇಕಿಲ್ಲಿ ಅಂತ. ಬ್ರೇಕ್ ಆಯಿತು. ಬ್ರೇಕ್ ಆದ ತಕ್ಷಣ ಪುನಃ ಒಂದು ಶೂಟಿಂಗ್. ಇಲ್ಲಿ ಅವರಿಬ್ಬರು ಸಪರೇಟ್ ಆಗೋದನ್ನೇ ಬೇರೆ ಥರ ನಾವು ಎಫೆಕ್ಟಿವಾಗಿ ಶೂಟ್ ಮಾಡಿದ್ವಿ. ಏನಂದರೆ ಆ ತಂಗಿ ರೆಡಿಯಾಗಿ ಇಲ್ಲಿಂದ ಮನೆ ಇಲ್ಲಿ ಅಪ್ಪನ ಮನೆಯಿಂದ ಅಕ್ಕನ ಮನೆಯಿಂದ ಗಂಡನ ಮನೆಗೆ ಹೋಗೋದಕ್ಕೆ ಆಚೆ ಎಲ್ಲ ರೆಡಿ ಇದ್ದಾರೆ, ಗಾಡಿ ಕಟ್ಕೊಂಡು ಎಲ್ಲ ಇದು ಮಾಡಿಕೊಂಡು ಕರ್ಕೊಂಡು ಹೋಗೋಕೆ ರೆಡಿ ಇದ್ದಾರೆ. ತಂಗಿ ಅಲ್ಲಿಂದ ರೆಡಿಯಾಗ್ಬಿಟ್ಟು ಇಳಿದು ಬರ್ತಾಳೆ. ಇಳಿದು ಬಂದು ಅಕ್ಕ ಅಂತ ಕೂಗ್ತಾಳೆ, ಇಲ್ಲ ಒಂದು ರೂಮ್ಗೆ ಹೋಗ್ತಾಳೆ ಅಕ್ಕ ಅಂತ ಕೂಗ್, ಅಲ್ಲಿ ಹೋಗ್ತಾಳೆ, ಅಲ್ಲಿಲ್ಲ, ಅಲ್ಲಿಂದ ಆಚೆ ಬರ್ತಾಳೆ, ಇನ್ನೆಲ್ಲೋ ಹಿತ್ತಲಿಗೆ ಹೋಗ್ತಾಳೆ, ಇನ್ನೆಲ್ಲೋ ಹೋಗ್ತಾಳೆ, ಇನ್ನೆಲ್ಲೋ ಹೋಗ್ತಾಳೆ, ಇನ್ನೆಲ್ಲೋ ಹೋಗ್ತಾಳೆ, ಆಚೆ ಬಂದು ಎದುರುಗಡೆ ಮನೆ ಒಳಗೆ ಓಡೋಗ್ತಾಳೆ, ಅಲ್ಲಿ ಹೋಗ್ತಾಳೆ, ಇಲ್ಲಿ ಹೋಗ್ತಾಳೆ, ಇಲ್ಲಿ ಹೋಗಿ ಒಂದು 8 ಶಾರ್ಟಿಂಗ್ ಬಿಲ್ಡಪ್ ಮಾಡಿದ್ವಿ ನಾವು. ಅಕ್ಕ ಸಿಕ್ಕಲ್ಲ ಅಂತ ಇಲ್ಲ ಅಕ್ಕ, ಒಂದು ಮ್ಯೂಸಿಕಲ್ಲಿ ಬಿಲ್ಡಪ್ ಮಾಡೋಕ್ಕೋಸ್ಕರ ಅವಳು ಒಂದು ಟೆನ್ಷನ್ ಬಿಲ್ಡಪ್ ಮಾಡೋ ಥರ ಶಾರ್ಟ್ಗಳು ತೆಗೆದೆ. ಎಲ್ಲ ಹುಡುಕಾಡಿ ಕೊನೆಗೆ ಬಂದರೆ ಮನೆ ಮುಂದೆ ಆಚೆ ನಿಂತಿದ್ದಾಳೆ ಅಕ್ಕ. ಸಡನ್ ಒಂದು ಮುಖಾಮುಖಿ ಆಗುತ್ತೆ. ಅವಳ ಅಕ್ಕ ಕೇಳ್ತಾಳೆ, ತಂಗಿ ಕೇಳ್ತಾಳೆ, ಎಲ್ಲಿ ಹೊಟ್ಟೋದೆ ನೀನು, ಒಂದು ಕ್ಷಣ ನೀನು ನೋಡಿದೆ ನನ್ನ ಜೀವನೇ ಹೊರಟೋಯ್ತು ಅಂತಾಳೆ.
ಆವಾಗ ಅಕ್ಕ ಹೇಳ್ತಾಳೆ, 2 ನಿಮಿಷ ನಾನು ಬಿಟ್ಟಿರೋಕೆ ಇಷ್ಟು ಒದ್ದಾಡ್ತಿದೆಯಲ್ಲ, ಇನ್ ಲೈಫ್ ಲಾಂಗ್ ನಾನು ಬಿಟ್ಟು ಹೆಂಗಿರ್ತೀಯ ನೀನು ಅಂತಾಳೆ. ನೆಕ್ಸ್ಟ್ ತಂಗಿಗೆ ಮಾತಿಲ್ಲ ಸರ್. ಅಲ್ಲಿಂದ ಇಬ್ಬರು ಒಪ್ಕೋತಾರೆ. ಅಲ್ಲೊಂದು ಶಾರ್ಟ್ ಬಿಲ್ಡಪ್ ಮಾಡಿ 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 ಕೊನೆಗೆ ಅಲ್ಲೊಂದು ಮ್ಯಾನರಿಸಮ್ ಶಾರ್ಟ್ ಇಟ್ಟಿದ್ದೆ ನಾನು, ಡಿವೈಡ್ ಆಗುವಾಗಲೇ ಅಲ್ಲಿಂದ ಹೋಗುವಂಥದ್ದು. ಇದೇನೇ ಸರ್ ಇಂಟ್ರೋಲು, ಒಂದು ಮ್ಯೂಸಿಕಲ್ ಹಂಗೆ ಹಿಂಗೆ ಎದ್ದುಬಿಡು. ಇದನ್ನು ನಾವು ಸ್ಕ್ರಿಪ್ಟ್ ಹಂತದಲ್ಲಿ ಬರ್ಕೊಳಕ್ಕಾಗಲ್ಲ. ಕರೆಕ್ಟ್. ಅಲ್ಲಿ ನಾವು ಶಾರ್ಟ್ ಬೈ ಶಾರ್ಟ್ ಶಾರ್ಟ್ ಬೈ ಶಾರ್ಟ್ ತೆಗಿತಾ ತೆಗಿತಾ ಹೋದಾಗಲೇ ಅದರ ಡೆಪ್ತ್ ಗೊತ್ತಾಗ್ಬಿಡುತ್ತೆ. ಓ, ಇಲ್ಲ ಜಾಳ ಜಾಳ ಆಗ್ತಿದೆ, ಇಲ್ಲೇನೋ ಬೇಕು, ಎಫೆಕ್ಟಿವ್ ಆಗಿ ಏನೋ ಬೇಕು, ಅಥವಾ ಇಲ್ಲೊಂದು ಸೈಲೆನ್ಸ್ ಬೇಕು, ಇಲ್ಲೊಂದು ಮ್ಯೂಸಿಕ್ಗೆ ಜಾಗ ಬೇಕು, ಅಥವಾ ಇಲ್ಲೊಂದು ಲ್ಯಾಗ್ ಬೇಕು ಅಂತ ಅನಿಸ್ಬಿಡುತ್ತೆ. ಆ ಥರದ್ದು ಈಗ ನಾವು ಇನ್ನೊಂದು ಎಕ್ಸಾಂಪಲ್ ಹೇಳ್ತೀನಿ. ವಾಲಿ ಶೂಟಿಂಗ್ಗೋಸ್ಕರ ಊಟಿಗೆ ಹೋದ್ವಿ. ಊಟಿಲಿ ವಾಲಿ ಶೂಟ್ ಮಾಡ್ತಾಯಿದ್ವಿ. ಅದರಲ್ಲೊಂದು ಜ್ಯೋತಿಕಾ ಮಾಡ್ರ ಅಂತ ಒಂದು ಪಾತ್ರ ಬರುತ್ತೆ. ಸರಿ, ಭಾಳ ಅದ್ಭುತವಾದ ಎಪಿಸೋಡ್ ಅದು. ಅದರಲ್ಲಿ ತುಂಬ ಒಂದು ಕ್ರೇಜಿ ಪಾಯಿಂಟ್ ಅದು, ಅವನು ಆ ಹುಡುಗಿನ ಲವ್ ಮಾಡೋ ಕಥೆ ಹೇಳೋದು ಸಿನಿಮಾದೊಳಗಡೆ. ಆಮೇಲೆ ಆ ಪಾತ್ರಕ್ಕೆ ಆ ಹೀರೋಯಿನ್ ಕೂಡ ಅಷ್ಟೇ ನ್ಯಾಯ ಕೊಡಿ ಇತ್ತು. ಆ ಪಾಪ್ಯುಲಾರಿಟಿ ಇತ್ತು, ಆ ಕ್ರೇಜ್ ಇತ್ತು, ಅವತ್ತಿಗೆ ಪಾಪ್ಯುಲರ್ ಫೇಸ್ ಆಗಿತ್ತು, ಅದಿತ್ತು. ನಾವು ಶೂಟಿಂಗಲ್ಲಿದ್ದೀವಿ, ಆ ಮೂಮೆಂಟ್ ಯಾವುದೋ ಹೀರೋಯಿನ್ ಬೇಕು, ಏನೇನೋ ಅಂದ್ಕೊಂಡಿದ್ದೀವಿ, ತುಂಬ ಲಿಸ್ಟ್ಗಳಿತ್ತು. ಆವತ್ತು ಆ ಪೋರ್ಷನ್ ಶುರು ಮಾಡಲೇಬೇಕು ನಾನು, ಇನ್ನೂ ಬಂದಿಲ್ಲ ಈ ಆರ್ಟಿಸ್ಟು ನಮಗೆ, ಕೊನೆಗೆ ಯಾವುದೋ ಒಂದು ಆರ್ಟಿಸ್ಟ್ ಬರುತ್ತೆ. ನೋಡೋಕ್ಕೆ ಚೆನ್ನಾಗಿಲ್ಲ ಅದು, ಎಲ್ಲ ಬಟಾನಿಕಲ್ ಗಾರ್ಡನಲ್ಲಿ ರೆಡಿ ಕೂತಿದ್ದೀವಿ ಎಲ್ಲ. ಓಕೆ, ಶಾರ್ಟ್ ತೆಗಿಬೇಕು, ಶಾರ್ಟ್ ತೆಗಿಬೇಕು ಅನ್ಸಿ ಅಲ್ಲೂ ನೈಟ್ ಹೊರಟಿದ್ದಾರೆ. ಆಯಿತು, ಚೆನ್ನೈ ಊಟಿಗೆ ಬಂದರು, ರೆಡಿ ಆಗ್ಬಿಟ್ಟು ರೂಮಿಂದ ಸ್ಪಾಟಿಗೆ ಬರ್ತಿದೆ, ಸ್ಪಾಟಿಗೆ ಬರ್ತಿದೆ ಹುಡುಗಿ ಅಂತ. ಅಲ್ಲಿ ಕಾರಿಂದ ಇಳಿದಾಗಲೇ ನೋಡಿದೆ. ನಮ್ಮ ಕಲ್ಪನೆ ಎಪಿಸೋಡೆ ಹೋಯ್ತಿದ್ದು ಅನಿಸ್ಬಿಡುತ್ತೆ ನನಗೆ, ಯಾಕೆಂದರೆ ಅಷ್ಟು ಎಫೆಕ್ಟಿವ್ ಆಗಿ ಹುಡುಗಿ ಇಲ್ಲ, ಒಂದು ನ್ಯೂ ಕಮ್ಮರ್. ಏನು ಮಾಡೋದೀಗ, ಎಲ್ಲ ರೆಡಿ ಇದ್ದೀವಿ, ಬ್ಯಾಕಪ್ಪು ಮಾಡೋಕ್ಕಾಗಲ್ಲ, ಇನ್ನೊಂದು ಆರ್ಟಿಸ್ಟ್ ಕರ್ಸೋಕ್ಕೂ ಆಗಲ್ಲ. ಆಕೆ ಡ್ರಾಬ್ಯಾಕ್ ಏನಿದೆ ಅಂದರೆ ಏರ್ ಇಲ್ಲಿವರೆಗೂ ಇಲ್ಲ. ಓಕೆ, ಅದನ್ನು ಫುಲ್ಫಿಲ್ ಮಾಡೋಕ್ಕಾಗಲ್ಲ. ಐಸ್ ಚಿಕ್ಕದು, ಎಫೆಕ್ಟಿವ್ ಆಗಿ ಐಸ್ಗಳ ಮೇಲೆ ಶಾರ್ಟ್ ಇಡೋಕ್ಕಾಗಲ್ಲ. ಈ ಎರಡು ತಾನೇ ಮುಖ್ಯ, ಎರಡೂ ಇಲ್ಲ ಆಕೆಗೆ. ಏನು ಮಾಡೋದು ಏನು ಮಾಡೋದು, ತುಂಬ ಒಂದು ಕ್ಷಣ ಒದ್ದಾಡೋದೆ ನಾನು. ಆಮೇಲೆ ಸರಿ ಪಾಪ ಬಂತು, ಬಂದು ನಮಸ್ಕಾರ ಮಾಡ್ತು, ಕಾಲಿಗೆಲ್ಲ ನಮಸ್ಕಾರ ಮಾಡ್ತು ಹುಡುಗಿ. ನಾನು ಎಕ್ಸ್ಪೆಕ್ಟ್ ಮಾಡಲಿಲ್ಲ. ಸರಿ ಟಿಫನ್ ಮಾಡೋಕ್ಕೆ ಹೇಳಿ ಅಂದೆ. ನಾನು ಏನೋ ಮ್ಯಾನೇಜ್ ಮಾಡ್ತಾಯಿದ್ದೀನಿ, ಕೂತ್ಕೊಂಡು ಓಡಾಡ್ತಾಯಿದ್ದೀನಿ ಆ ಬಟಾಣಿ ಗಾರ್ಡನಲ್ಲಿ. ಒಬ್ಬನೇ ಅಷ್ಟು ದೂರ ಹೋದೆ ಸರ್, ಒಂದು ಸಣ್ಣ ಮಗು ಓಡ್ ಬಂತು, ಆ ನನ್ನ ಮುಂದೆ ಪಾಸ್ ಆಯ್ತು ಸರ್. ಅದು ಒಂದು ಬ್ಲ್ಯಾಕ್ ಕನ್ನಡಕ ಹಾಕಿತ್ತು, ಒಂದು ಬ್ಯೂಟಿಫುಲ್ ಹ್ಯಾಟ್ ಹಾಕಿತ್ತು, ಕಲರ್ಫುಲ್ ಇದನ್ನು. ಆ ಹುಡುಗಿ ನೋಡಿದ ತಕ್ಷಣ ನಾನು ನಮ್ಮ ಆರ್ಟ್ ಡೈರೆಕ್ಟರ್ ಕರೆದೆ. ಆ ಮಗು ಕರೆದ್ಬಿಟ್ಟು ಈ ಥರದ್ದು ಹುಡುಗಿಗೆ ಆಗೋ ಥರದ್ದು ಕಲರ್ 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 ಹ್ಯಾಟ್ಸು ಕನ್ನಡಕ ತೊಗೊಬರ್ರಿ ಅಂದ ನಾನು. ಇಮ್ಮಿಡಿಯೇಟ್ ತಂದರು, ಅಲ್ಲೇ ಅಲ್ಲೇ ಸಿಗುತ್ತಲ್ಲ ಪಕ್ಕ ಪಕ್ಕದಲ್ಲೇ ಎಲ್ಲ ತಂದರು ಸರ್. ತಂದು ಹಾಕಿ ಅದು ಹಾಕಿ ಇಟ್ವಿ, ಬೇರೆ ಥರ ಆಗೋಯ್ತು. ಓಕೆ 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 ಓಕೆ, ನಿಮಗೆ ವೀಕ್ ಪಾಯಿಂಟ್ ಯಾವುದನ್ನು ಗೊತ್ತಾದರೆ ಅದನ್ನ ಫಿಲ್ ಮಾಡ್ಬೋದು. ಅಲ್ಲ, ಆ ಕ್ಷಣದಲ್ಲಿ ಇಡೀ ಎಪಿಸೋಡ್ಸು, ಅಷ್ಟು ಸೀನ್ಸು, ಅಷ್ಟು ಸಾಂಗ್ಸು ಆ ಹುಡುಗಿಗೆ ಗಾಗಲ್ ಹಾಕ್ಕೊಂಡಿದೆ. ಮೇಲೆ ಎಷ್ಟು ಬ್ಯೂಟಿಫುಲ್ಲಾಗಿ ಕಾಣುತ್ತೆ ಅಂದ್ರೆ ಹೆಣ್ಣು ಮಗಳು, ಅವಳಿಗೆ ಗೊತ್ತಾಗ್ತಿತ್ತು ಪಾಪ ಇವರು ಮ್ಯಾನೇಜ್ ಮಾಡ್ತಾ ಇದ್ದಾರೆ. ನೀವೀಗ ನೋಡಿದ್ರು ಆ ಎಪಿಸೋಡು ಅದು ವೀಕಾಗಿ ಕಾಣಲ್ಲ. ಅದು ತುಂಬ ಏನೋ ಒಂದು ಗ್ಲಾಮರೈಸ್ ಆಗಿ ಮಾಡಿದ್ದೀವಿ ಅಂತಲೇ ಅನಿಸುತ್ತೆ ಅದು. ಈ ಥರದ್ದು ಈಗ ಮೊನ್ನೆ ಕೂಡ ನಾವು ಈ ಪಂಪ ಶೂಟಿಂಗ್ ಹೋದ್ವಿ ನಾವು, ಅಲ್ಲಿ ಒಂದು ಫ್ಲ್ಯಾಶ್ ಬ್ಯಾಕಲ್ಲಿ ಒಂದು ಎಪಿಸೋಡ್ ಬರುತ್ತೆ. ಒಂದು ಹೆಣ್ಮಗಳು 3 ಹೊತ್ತು ಆ ತೀರ್ಥಹಳ್ಳಿಯಲ್ಲಿ ಆ ರಿವರ್ ದಾಟ್ಕೊಂಡು ದಾಟ್ಕೊಂಡು ಬಂದು ಕಾಲೇಜಿಗೆ ಬರೋದು ವಾಪಸ್ ಹೋಗೋದು ಮಾಡ್ತಿರ್ತೆ. ಒನ್ ಫೈನ್ ಡೇ ಆ ಕಲ್ಲು ಜಂಪ್ ಮಾಡುವಾಗ ಸ್ಕಿಡ್ಡಾಗಿ ನದಿಲಿ ಕೊಚ್ಕೊಂಡು ಹೋಗ್ಬಿಡುತ್ತೆ. ಆ ಥರದ್ದು ಅದು ತುಂಬ ಇಂಪಾರ್ಟೆಂಟು ಸರ್. ನಾವು ಬೆಳಗಿನಿಂದ ಶೂಟ್ ಮಾಡ್ತಾಯಿದ್ದೀವಿ ಮಾಡ್ತಾಯಿದ್ದೀವಿ, ಕೊನೆಯಲ್ಲಿ ಒಂದು 4 ಗಂಟೆ 5 ಗಂಟೆ ಅಷ್ಟೊತ್ತಿಗೆ ಅದು ಶಾರ್ಟ್ಗಳು ತೆಗಿಬೇಕು. ಒಂದು 4 ಗಂಟೆ ಅಷ್ಟೊತ್ತಿಗೆ ಬೆಂಗಳೂರಿನ ಒಂದು ಡಮ್ಮಿ ತರಿಸ್ಕೊಂಡೋಗಿದ್ವಿ ನಾವು. ಅಂದರೆ ಹುಡುಗಿ ಬಿದ್ದ ಮೇಲೆ ರಿವರಲ್ಲಿ ತೇಲ್ಕೊಂಡು ಹೋಗೋದೊಂದು ಶಾರ್ಟರ್ ಇಡಬೇಕಲ್ಲ ನಾವು, ಡ್ರೋನ್ಗೆ ಇಟ್ಟರೆ ಏನೋ ಒಂದು ಎಫೆಕ್ಟಿವ್ ಆಗಿ ಮಾಡಬೇಕಲ್ಲ. ಹೌದು, ಅದಕ್ಕೋಸ್ಕರ ಡಮ್ಮಿ ತೊಗೊಂಡೋಗಿದ್ದೀವಿ. ನಾನು ಹೊಳೆ ಒಳಗಡೆ ಮಧ್ಯದಲ್ಲಿದ್ದೀನಿ ನಾನು,
ಡಮ್ಮಿ ಥರ ಕೇಳ್ತಾ ಇದ್ದೀನಿ. ಸರಿ, ಹುಡುಗರು ವ್ಯಾನಿಂದ ಇಳಿಸಿ ತೊಗೊಬರ್ತಾ ಇದ್ದಾರೆ. ಆ ಡಮ್ಮಿ ಹೆಂಗೆ ತಂದುಬಿಟ್ಟಿದ್ದಾರೆ ಅಂದರೆ, ನಾವಿಲ್ಲಿ ಅದನ್ನು ಮೊದಲೇ ಒಟ್ಟೋಗಿದ್ವಲ್ಲ ನಾವಲ್ಲಿ, ಇದು ಆಮೇಲೆ ಬಂತು ಡಮ್ಮಿ. ಒಂದು ಮರದ ಕೊರಡು ಥರ ಇದೆ ಅದು, ಇದೇ ಆಗಲ್ಲ, ಫೋಲ್ಡು ಆಗಲ್ಲ, ಒಂದು ಆಗಲ್ಲ, ಏನೂ ಆಗಲ್ಲ. ಅಲ್ಲಿ ತರ್ತಾರದು ನೋಡಿದೆ ನಾನು. ಅದು ನೋಡ್ತಿದ್ದಂಗೆ ಗೊತ್ತಾಯ್ತು ಇದು ಆಗಲ್ಲ, ಇದನ್ನಿಟ್ಟು ಶೂಟ್ ಮಾಡೋಕ್ಕಾಗಲ್ಲ, ಮಾಡಿದ್ರೂ ಎಫೆಕ್ಟಿವ್ ಆಗಿರಲ್ಲ ಅಂತ. ಸೊ ಇಮ್ಮಿಡಿಯೇಟ್ ನಮ್ಮ ಅಸ್ಟೆಂಟ್ಸ್ಗೆ ಹೇಳಿದೆ, ಹುಡುಗಿದು ಮೂರು ಹೊತ್ತು ಈ ಕಡೆಯಿಂದ ಹೊಳೆ ದಾಟುವಾಗ ಆ ಕಡೆಯಿಂದ ಬರುವಾಗ ಬುಕ್ಸು, ಟಿಫನ್ ಕ್ಯಾರಿಯರು ಅದು ಇದೆಲ್ಲ ತರುತ್ತೆ, ಅದೆಲ್ಲ ವಸ್ತುಗಳು ತರ ಕೇಳಿ ತರ ಕೇಳಿ ಆಕ್ಸೆಸರೀಸ್ ಅಂದಾನೆ. ಇಡೀ ಎಪಿಸೋಡ್ ಅವಳು ಕಾಲು ಜಾರಿ ಬೀಳೋದಷ್ಟೇ, ಇನ್ನು ಫರ್ದರ್ ಎಪಿಸೋಡ್ ಎಲ್ಲ ಟಿಫನ್ ಕ್ಯಾರಿಯರು ಬುಕ್ಸು ಇದ್ರ ಮೇಲೆ ಪ್ಲೇ ಮಾಡಿದ್ದೀವಿ. ಸರಿ ಸರಿ ಸರಿ, ಅದ್ಭುತ. ಮೊನ್ನೆ ಸಿನಿಮಾ ನೋಡಿದವರು, ನಾನು ಇದನ್ನ ಹೇಳಿದೆ, ಒಂದು ಸಿನಿಮಾ ನೋಡಿದ್ರು ಸಡನ್ ಅಂತ ಬಂದಂದರು, ಸರ್ ಆ ಹೆಣ್ಮಗಳದು ಟಿಫನ್ ಕ್ಯಾರಿಯರು ಬುಕ್ಸು ಗಿಕ್ಸ್ ಎಲ್ಲ ಹೋಗೋದು ನೋಡಿ ಕರಳು ಕಿತ್ತೋಗ್ಬಿಡುತ್ತೆ ಸರ್ ಅಂದರು. ಭಾಳ ಅಯ್ಯೋ ಅನ್ಸುತ್ತೆ ಸರ್. ಆ್ಯಕ್ಚುಲಿ ಮ್ಯಾನೇಜ್ ಮಾಡಿದ್ ನಾವು ಹೀಗೆ. ಈ ಥರದ್ದು ಬೇಕಾದಷ್ಟು ಉದಾಹರಣೆಗಳು ಸರ್. ಯಾಕಂದರೆ ಕೆಲವು ಸಾರಿ ನಾವು ಅಂದ್ಕೊಂಡು ಹೋಗ್ತೀವಿ, ಏನೋ ಅಂದ್ಕೊಂಡು ಹೋಗಿದ್ವಿ, ಆ ಸ್ಪಾಟಲ್ಲಿ ಹೋದಾಗ ಅದು ಸಿಗಲ್ಲ ಸಿಗಲ್ಲ, ಮತ್ತಿನ್ನೇನೋ ಬೇರೆ ಅದನ್ನು ಮೀರಿ ಮಾಡಬೇಕಲ್ಲ. ಅದನ್ನು ಮೀರಿ ಈಗ ಒಂದು ಹಾಲಿವುಡ್ ಸಿನಿಮಾಗಳಲ್ಲಿ, ಇನ್ನೊಂದು ಬೇರೆ ಸಿನಿಮಾಗಳಲ್ಲಿ ಆ ಥರ ಪ್ರಿಪೇರ್ ಆಗಿರ್ತಾರೆ. ಈಗ ಎಲ್ಲೋ ಒಂದು ಕಡೆ ಕೇಳಿದ್ದೀನಿ, ಈಗ ಪುಟ್ಟಣ್ಣ ಸಾರು ಎಲ್ಲೋ ಚಿಕ್ಕಮಗಳೂರಲ್ಲಿ ಸೂಟ್ ಮಾಡ್ತಿದ್ರು, ಒಂದು ಲೋಟ ಕೇಳಿದ್ರಂತೆ, ತಾವು ಕೇಳಿರ್ಬೋದು, ಬೆಳ್ಳಿ ಲೋಟ ಏನೋ ಕೇಳಿದ್ರಂತೆ. ಅಲ್ಲ, ಬೆಳ್ಳಿ ವಿಗ್ರಹ, ವಿಗ್ರಹನ ಬಾಯಿ ಎಸ್ಟೇಟಲ್ಲಿ ಪೂಜೆ ಮಾಡ್ತಾ ಇರ್ತಾರೆ, ಅವ್ರಿಗೆ ಲಕ್ಷ್ಮೀ ವಿಗ್ರಹ ಬೇಕು, ಇವ್ರಿಗೆ ಅಸಿಸ್ಟೆಂಟ್ ಡೈರೆಕ್ಟ್ರು ಮಾರಮ್ಮನ ವಿಗ್ರಹ ತಂದುಬಿಡ್ತಾರೆ. ಓಹೋ, ಸೊ ಎಸ್ಟೇಟಲ್ಲಿ ಯಾರೋ ಮಾರಮ್ಮನ ವಿಗ್ರಹ ಪೂಜೆ ಮಾಡ್ತಾರೆ, ಇದು ಆಗಲ್ಲ, ಶೂಟಿಂಗ್ ಕ್ಯಾನ್ಸಲ್. ಅವಾಗ ಪಂಡ್ರಿಬಾಯಿ ಅವರು ಪೂಜೆ ಮಾಡ್ತಾ ಇರ್ತಾರಲ್ಲ, ಆ ವಿಗ್ರಹನೇ ತಂದು ಕೊಡ್ತಾರೆ. ಸೊ ಪುಟಾಣಿ ಈ ಥರದ್ರಲ್ಲಿ ಅವೆಲ್ಲ ನಾನು ಕೇಳಿದ್ದೆ ನಾನು. ಪರ್ಫೆಕ್ಷನಿಸ್ಟ್. ಹೌದೌದು. ಹಾಗೆ ಈ ಸ್ಕ್ರಿಪ್ಟು ಮತ್ತು ಡೈರೆಕ್ಷನ್ ಇವೆಲ್ಲ ಆಲ್ವೇಸ್ ಚಾಲೆಂಜಿಂಗ್ ಸರ್, ಆಲ್ವೇಸ್ ಚಾಲೆಂಜಿಂಗ್. ಈಗ ನೀವು ನಮ್ಮ ನೋಡೋ ಇನ್ನೊಂದು, ಈಗ ಏನೋ ಬರ್ಕೊಂಡಿರ್ತೀವಿ, ಒಂದು ಎರಡು ಸಿನಿಮಾದಷ್ಟು ಫುಟೇಜ್ ಬಂದ್ಬಿಡುತ್ತೆ ನಮಗೆ, ಕೊನೆಗೆ ಅದನ್ನ ಇಳಿಸೋಕ್ಕಾಗಲ್ಲ. ನಮಗೇನು ಬೇಕೋ ಆ ಡ್ಯೂರೇಷನ್ ಇಳಿಸೋಕ್ಕಾಗಲ್ಲ. ನಾವು ಸೀನ್ ಓಪನಿಂಗ್ ಏನೋ ತೆಗೆದಿರ್ತೀವಿ, ಫಿನಿಷಿಂಗ್ ಏನೋ ಮಾಡಿರ್ತೀವಿ, ಈ ಎಲ್ಲ ಕ್ಲಿಪ್ ಮಾಡೋಕ್ಕೆ ಹೋದಾಗ ಎಡಿಟ್ ಮಾಡ್ತಾ 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 ಆ ಪಾಯಿಂಟ್ಗಳೇ ನಮಗೆ ಸಿಗಲ್ಲ. ಆ ಸೀನ್ ಎಫೆಕ್ಟಿವ್ ಆಗಿರಲ್ಲ ಅವಾಗ. ಸೊ ಹೀಗಾಗಿ ನನಗೇನು ಫೈನಲ್ ಫುಟೇಜ್ ಬೇಕು, ಆ ಫುಟೇಜ್ ಎಷ್ಟು ಬೇಕು ಅನ್ನೋದನ್ನ ಸ್ಕ್ರಿಪ್ಟ್ ಮಾಡ್ಕೊಳ್ಳೋದು ಒಂದು ದೊಡ್ಡ ವಿಚಾರ, ಆ ಲೆಂತ್ ಮೈಂಡಲ್ಲಿ ಇಟ್ಕೊಳ್ಳೋದು ಒಂದು ದೊಡ್ಡ ವಿಚಾರ. ಅದನ್ನು ನಾವು ಎಲ್ಲ ಕೇಳಿದ್ದೀವಿ ಕಾಶಿನಾಥ್ ಅವ್ರ ಬಗ್ಗೆ, ಒಂದು ಶಾರ್ಟ್ದಲ್ಲಿ ಡ್ಯೂರೇಷನ್ ಎಲ್ಲ ಬರೀತಿದ್ರು ಅವರು ಅಂತ. ಏಕೆಂದರೆ ಆ ಲೆವೆಲ್ಗೆ ಪ್ಲ್ಯಾನಿಂಗಾಗಿ ಸಿನಿಮಾ ಮಾಡಬೇಕಾಗತ್ತೆ ಮಾಡೋ ಟೈಮಲ್ಲಿ. ಈ ಕೆಲವು ಸಾರಿ ಶೂಟಿಂಗ್ ಮಾಡ್ತಾ ಇರ್ತೀವಿ, ನಾವು ಅಂದ್ಕೊಂಡ್ರೋ ದೃಶ್ಯಗಳು ಇನ್ನೂ ನಮ್ಮ ಮೈಂಡಿಗೆ ಬಂದಿರಲ್ಲ ಅಷ್ಟು. ಈಗ ಲೈಕ್ ಎತ್ತವರು ಅಂತ ಒಂದು ಸಿನಿಮಾ ಶೂಟ್ ಮಾಡ್ತಾಯಿದ್ದೀವಿ ಮಾಡ್ತಾಯಿದ್ದೀವಿ, ಕ್ಲೈಮ್ಯಾಕ್ಸ್ ಏನು ಮಾಡಬೇಕು ಅಂತ ಗೊತ್ತಾಗ್ತಾ ಇಲ್ಲ. ಅದು ಏನೋ ಆಗಬೇಕು, ಒಂದು ಅದ್ಭುತ ಆಗಬೇಕು. ಕ್ಲೈಮ್ಯಾಕ್ಸ್ ಏನು ಮಾಡೋದು, ಕ್ಲೈಮ್ಯಾಕ್ಸ್ ಏನು ಮಾಡೋದು, ಶೂಟ್ ಮಾಡ್ತಾಯಿದ್ದೀವಿ. ಡೈಲಿ ಕೇಳ್ತಾರೆ ಮೇಡಮ್ ನನ್ನ, ಯಾರು ಲಕ್ಷ್ಮೀ ಮೇಡಮ್, ಏನು ಏನು ಇನ್ನೂ ಗೊತ್ತಿಲ್ಲ ಮೇಡಮ್, ಇನ್ನೂ ಗೊತ್ತಿಲ್ಲ ಮೇಡಮ್, ಏನು ಧೈರ್ಯ ರೀ ನಿಮ್ಮದು ಅಂತಾರೆ ಅವರು. ನಾನು ಕೇಳ, ಯಾಕೆಂದರೆ ಅವರು ಒಂದು ಹಿಂಗೆ ಅಂದ್ಕೊಂಡಿದ್ದೀವಿ ಕಂಟೆಂಟು ಅಂತ ಮಾತ್ರ ಹೇಳಿದ್ದೀನಿ ನಾನು, ಡೀಟೇಲ್ ಏನು ಅಂತ ಅವ್ರಿಗೆ ಹೇಳೋಕ್ಕಾಗ್ತಾಯಿಲ್ಲ. ನಾನು ಗೊತ್ತೇ ಇಲ್ಲ ನನಗೆ. ಈಗ ನಂದೊಂದು ವೀಕ್ನೆಸ್ ಏನಂದರೆ ಸರ್, ಈಗ ಸಾಮಾನ್ಯವಾಗಿ ಈಗ ಬೆಳಗ್ಗೆ ಏನೋ ದೃಶ್ಯ ತೆಗಿಬೇಕು, ಈಗ ಏನು ಮೈಂಡಿಗೆ ಏನೂ ಬಂದಿರಲ್ಲ, ಇವತ್ತು ಸಂಜೆವರೆಗೂ ಪ್ಯಾಕಪ್ ಆಗೋವರೆಗೂ ಏನಿದೆ ನಾವೇನು ಸ್ಕೆಡ್ಯೂಲ್ ಮಾಡಿದ್ದೀವಿ ಆ ಕೆಲಸ ಮಾಡ್ತಾ ಇರ್ತೀನಿ. ಅದಾದಮೇಲೆ ನಾಳೆದೇನೋ ಗೊತ್ತಿರಲ್ಲ ನನಗೆ, ಏನು ಮಾಡಬೇಕು ಅಂತ ಗೊತ್ತಿರಲ್ಲ. ಸೊ ಅಲ್ಲಿಂದ ಪ್ಯಾಕಪ್ ಆದಮೇಲೆ ಮನೆಗೆ ಹೋಗ್ತೀನಿ, ರೂಮ್ಗೆ ಹೋಗ್ತೀನಿ, ಅಲ್ಲಿ ಒಂದು ಬೆಳಗ್ಗೆನವ್ರಿಗೂ ಟೈಮ್ ಇದೆಯಲ್ಲ, ತಿಂಕ್ ಮಾಡೋಣ. ಬೆಳಗ್ಗೆ ಅದು ಎದ್ದು ಹೇಳ್ತೀನಿ, ಇನ್ನೂ ಲೊಕೇಶನ್ಗೆ ಹೋಗೋವರೆಗೂ ಟೈಮ್ ಇದೆಯಲ್ಲ ಅನ್ಸುತ್ತೆ ಮೈಂಡ್ಗೆ, ಲೊಕೇಶನ್ಗೆ ಹೋದ ಇನ್ನೂ ಆರ್ಟಿಸ್ಟ್ ಎಲ್ಲ ಬರೋವರೆಗೂ ಟೈಮ್ ಇದೆಯಲ್ಲ, ಶಾರ್ಟ್ ಇಡೋವರೆಗೂ ಟೈಮ್ ಇದೆಯಲ್ಲ, ಆ ಶಾರ್ಟ್ ಇಟ್ಟಾಗ ಬರುತ್ತೆ. ಸರಿ. ಎಷ್ಟೋ ಸರಿ ಸರ್, ಎಷ್ಟೋ ದೃಶ್ಯಗಳನ್ನ, ಎಷ್ಟೋ ಶಾರ್ಟ್ಗಳನ್ನ ಅಥವಾ ಎಷ್ಟೋ ಮಾತುಗಳನ್ನು ಶಾರ್ಟ್ ಇಟ್ಬಿಟ್ಟು ಬರೆದದ್ದಿದೆ. ಅದೇ ಕ್ರಿಯೇಟಿವಿಟಿ. ಹೌದೌದು, ಅದು ನಮಗೊಂಚೂರು ಸ್ವಲ್ಪ ಜಾಸ್ತಿ ಅಭ್ಯಾಸ ಆಗೋಯ್ತದು. ಆ ಹೆತ್ತವರಲ್ಲೂ ಹಾಗೆ, ಈ ಕೊನೆ ಮೂಮೆಂಟು, ಕೊನೆ ಶಾರ್ಟು, ಈ ಥರ. ಆ ಮೇಡಮ್ ಯಾವಾಗಲೂ ಕೇಳೋರು, ಹಿಂದಿನ ದಿನ ರಾತ್ರಿ, ನಾಳೆ ಬೆಳಿಗ್ಗೆ ಅದನ್ನ ಶೂಟ್ ಮಾಡಲೇಬೇಕು ನಾವು, ಆವಾಗ ಹಿಂದಿನ ದಿನ ರಾತ್ರಿ ಕೂತ್ಕೊಂಡು, ಅಯ್ಯೋ ಇನ್ನೂ ನೆನಪು ನನಗೆ, ಸನ್ಮಾನ್ ಹೋಟೆಲ್ ಅಂತ ಮೈಸೂರಲ್ಲೇ ದೇವರಾಜ ಹೋಟೆಲ್, ಅಲ್ಲಿ ಅವರೇ ಪ್ರೊಡ್ಯೂಸರ್, ಅಲ್ಲಿ ಕೂತ್ಕೊಂಡು ರಾತ್ರಿ ಎಲ್ಲ ನಿದ್ರೆ ಬರ್ತಾಯಿಲ್ಲ ನನಗೆ, ಬೆಳಿಗ್ಗೆ ಏನು ತೆಗೆಯೋಣ, ಹೋಗಿ ಏನು ತೆಗೆಯೋಣ ಅಂತ. ಬೆಳಗಂಜಾವ 3 ಗಂಟೆ, ರಾತ್ರಿ ಎಲ್ಲ ನಿದ್ರೆ ಬರಲಿ ನನಗೆ,
ಬೆಳಿಗ್ಗೆ ಮೂರು ಗಂಟೆ ಏನೋ ಒಂದು ಕ್ಲೂ ಸಿಕ್ತು, ಅದ್ರ ಮೇಲೆ ಬರೆಯೋಣ ಅಂತೇನು ಕೂತ್ಕೊಂಡು ಒಂದು ದೊಡ್ಡ ಎಪಿಸೋಡ್ ಸರ್ ಅದು. ಬಹುಶಃ ಅದು ಕ್ಲೈಮ್ಯಾಕ್ಸು ನೋಡಿದ್ರೆ ಗೊತ್ತಾಗುತ್ತೆ. ಜೀವಂತವಾಗಿರೋ ತಂದೆನ ತೊಗೊಂಡೋಗಿ ಚಿತೆ ಮೇಲೆ ಇಟ್ಬಿಟ್ಟು ಬೆಂಕಿ ಹಾಕಕ್ಕೆ ಹೋಗ್ಬಿಡ್ತಾರೆ, ಆ ಥರದೊಂದು ಸಂದರ್ಭ. ಅವ್ರಿಗೆ ಜೀವ ಬರೋದನ್ನು ಕಣ್ಣಾರೆ ನೋಡ್ಬಿಡ್ತಾಳೆ, ಒಂದು ಬೆರಣಿ ಬೀಳುತ್ತೆ, ಅದೇನೋ ಅಲರ್ಟ್ ಆಗ್ತಾರೆ, ಅಲ್ಲಿಂದ ಕೈ ಅಲುಗುತ್ತೆ, ಅಲ್ಲಿಂದ ಬಂದು ಅದೆಲ್ಲ ತೆಗೆದು ಬಿಸಾಕ್ತಾರೆ. ಬಿಸಾಕಿ ಅಲ್ಲಿ ಕಾನ್ವರ್ಸೇಷನ್ ಅದು ಇಬ್ಬರು ಮಕ್ಕಳ ಬಗ್ಗೆ, ಇಬ್ಬರು ಮಕ್ಕಳು ಮೋಸ ಮಾಡಿಬಿಟ್ಟಿರ್ತಾರೆ. ಅವ್ರದ್ದು ವಾದ ಏನಂದರೆ, ಏಕೆಂದರೆ ನೀವು ಈ ಥರದವರು ಅಂದಮೇಲೆ ನೀವು ಅವ್ರಿಗೆ ಬೆಂಕಿ ಇಡೋ ಅರ್ಹತೆ ನಿಮಗಿಲ್ಲ, ನಿಮಗಿಂತ ಹೆಚ್ಚಿನ ಅರ್ಹತೆ ಯೋಗ್ಯತೆ ನನಗಿದೆ, ಯಾಕೆಂದರೆ ನಾನು ಅವ್ರ ಜೊತೆ ಬದುಕಿದ್ದೀನಿ, ಸ್ಟಾರ್ ವರ್ಸ್ಗಳು ಬದುಕಿದ್ದೀನಿ, ನನ್ನ ಸರ್ವಸ್ವನ ಹಂಚ್ಕೊಂಡಿದ್ದೀನಿ ನಾನು, ಅವ್ರ ಬೇಕು ಬೇಡಗಳನ್ನ ಎಲ್ಲ ಈಡೇರಿಸಿದ್ದೀನಿ ನಾನು, ನನ್ನ ಬೇಕು ಬೇಡಗಳನ್ನ ಅವರು ಈಡೇರಿಸಿದ್ದಾರೆ. ಆ ಲೆವೆಲ್ಗೆ ನೀವು ಶೇರ್ ಮಾಡ್ಕೊಳ್ಳೋಕ್ಕೆ ಸಾಧ್ಯವೇ ಇಲ್ಲ. ಯಾರೇನು ಬೇಕಾದ್ರು ಅಂದ್ಕೊಳ್ಳಿ, ನನ್ನಂಥ ನತದೃಷ್ಟಿ ಎತ್ತವರು ಬೇಕಾದಷ್ಟು ಜನ ಇದ್ದಾರೆ, ಅವ್ರು ಸರಿ ಅಂದರೆ ಸಾಕು ನನಗೆ ಅಂಥೇಳಿ ಅವರಿಬ್ಬರನ್ನು ಹೊಡೆದೊಡಿಸಿ ತಾರು ತಾನು ಬೆಂಕಿ ಇಟ್ಟು ಒಂದು ಕಡೆ ಹೋಗಿ ಸದೋಗ್ಬಿಡ್ತಾರೆ ಅವರು. ಇದು ತುಂಬ ಮನೋಜ್ಞವಾದ ಕ್ಲೈಮ್ಯಾಕ್ಸ್ ಅದು. ಆದರೆ ಇನ್ನೊಂದು ದಿನ ರಾತ್ರಿ ಬರ್ಕೊಂಡು ನನಗೆ ಬರೆಯುವಾಗಲೇ ನನಗೆ ತುಂಬ ಫೀಲ್ ಆಗೋದು ಅದು ಬರೀತಾ. ಆಮೇಲೆ ಬೆಳಗ್ಗೆ ಸೆಟ್ಗೆ ಹೋದೆ, ಸೆಟ್ಗೆ ಹೋದ ತಕ್ಷಣ ಮೇಡಮ್ ಬಂದರು, ಅವರು ತುಂಬ ಎಕ್ಸೈಟ್ಮೆಂಟ್ ಸರ್ ಅವರು. ಸರಿ ಸರ್, ಇನ್ವಾಲ್ವ್ಮೆಂಟ್ ಭಾರಿ ಇನ್ವಾಲ್ವ್ಮೆಂಟ್ ಅವರು. ನಾನು ನೋಡಿದ ಕಲಾವಿದರುಗಳಲ್ಲಿ ಸಹ ಫಸ್ಟು ಸ್ಕ್ರಿಪ್ಟ್ ಕೇಳ್ತಾರೆ ಅವರು. ಸ್ಕ್ರಿಪ್ಟ್ ಕೇಳಿದ ತಕ್ಷಣ ಆನ್ಲೈನ್ ಆರ್ಡರ್ ಅವ್ರು ಕೊಡಬೇಕು. ಆ ಆನ್ಲೈನ್ ಆರ್ಡರ್ ಕೊಟ್ಟರೆ ಅವ್ರು ಓದ್ಕೋತಾರೆ ನೀಟಾಗಿ, ಅಷ್ಟೆಂಡ್ ಡೈರೆಕ್ಟ್ ಇರ್ತಾರೆ. ಆ ಸೀನ್ ನಂಬರ್ ಅವ್ರಿಗೆ ಹೇಳಿದ್ರೆ ಯಾವ ಸೀನಲ್ಲಿ ಏನು ಕಾಸ್ಟ್ಯೂಮ್ ಹಾಕಿದ್ದೆ ಅಂತ ನೋಟ್ ಮಾಡ್ಕೋತಾರೆ ಅವರು ಇಡೀ ಸಿನಿಮಾಕ್ಕೆ. ಅಷ್ಟೆಂಡ್ ಡೈರೆಕ್ಟರ್ ಬಂದು ಸೀನ್ ನಂಬರ್ ಹೇಳಿದ್ರೆ ಸಾಕು, ಪಕ್ಕ ಕಂಟಿನ್ಯೂಟಿ ಬರ್ತಾರೆ ಅವರು. ಆ ಡ್ರೆಸ್ ಇರ್ಬೋದು, ಸ್ಲಿಪ್ಪರ್ ಇರ್ಬೋದು, ಮೂಗುತಿ ಇರ್ಬೋದು, ಸ್ಟಿಕ್ಕರ್ ಇರ್ಬೋದು, ಏನಿರ್ಬೋದು, ಸಂಪೂರ್ಣ ಸರ್ ಅವ್ರು ಹೋಗಿ ಡೈರಿ ಮೇಂಟೈನ್ ಮಾಡ್ತಿರ್ತಾರೆ. ನಾನು ಯಾವ ಕಲಾವಿದ್ರೂ ನೋಡಿಲ್ಲ ಸರ್ ಆ ಥರ, ಯಾಕಂದ್ರೆ ಅವ್ರಿಗೆ ಬೇಕಾಗಿಲ್ಲ ಅಷ್ಟು ಆ ಎತ್ತರಕ್ಕೆ ಬೆಳೆದ ಮೇಲೆ ಅಷ್ಟು ಹೋಮ್ವರ್ಕ್ ಮಾಡಬೇಕಾಗಿಲ್ಲ. ಬಟ್ ನೀವು ಸೀನ್ ನಂಬರ್ ಹೇಳಿದ್ರೆ ಸಾಕು, ಹಂಗೆ ರೆಡಿಯಾಗಿ ಬರ್ತಾರೆ. ಅದು ಇನ್ನೂ ಒಂದು ಅದೇ ಸಿನಿಮಾ ಶೂಟ್ ಮಾಡ್ತಿದ್ದೀವಿ, ಹೆತ್ತವರು ಸಿನಿಮಾ ಮಾಡೋದು ಅಂತ ಆಯಿತು. ಮಾಡಿದ್ಮೇಲೆ ಕಲ್ಯಾಣ್ ಕುಮಾರ್ ಸರ್, ಮೇಡಮ್ ನನಗೆ ಭಯ, ಈಗ ನಾನು ಆಗಲೇ ಆಗ್ತಾನೆ ಒಂದು ಎರಡು ಮೂರು ಸಿನಿಮಾಗಳು ಮಾಡಿದ್ದೀನಿ, ಇವರು ತುಂಬ ದೊಡ್ಡ ಕಲಾವಿದರು, ದೊಡ್ಡ ಕಲಾವಿದರು, ಇಬ್ಬರು ದೊಡ್ಡ ಕಲಾವಿದರು. ಆಮೇಲೆ ಅವರೊಂದು ತುಂಬ ಬ್ರಿಲಿಯಂಟ್ ಸರ್, ಮೇಡಮ್ ಮಾತ್ರ ತುಂಬ ಬ್ರಿಲಿಯಂಟ್, ಅವ್ರಿಗೆ ಕನ್ವಿನ್ಸ್ ಮಾಡೋಕ್ಕಾಗಲ್ಲ ಆ ಥರ. ಸರಿ, ನನಗೊಂದು ಅಳುಕು ಒಳಗಡೆ, ಇವ್ರು ಹೆಂಗೆ ನಾನು ಹ್ಯಾಂಡಲ್ ಮಾಡೋದು ಅಂತ. ಸರಿ, ನಾನು ತುಂಬ ಇಬ್ಬರು ಡೌನ್ ಟು ಅರ್ತ್ ನ್ಯಾಚುರಲ್ ತಂದೆ ತಾಯಿ, ಅವ್ರ ಕಾಸ್ಟ್ಯೂಮ್ಸು ಅದು ಇದು ಎಲ್ಲ ಮ್ಯಾನರಿಸಮ್ ಎಲ್ಲ ಹಂಗೆ ಅಂದ್ಕೊಬಿಟ್ಟಿದ್ದೀನಿ ನಾನು. ಆಮೇಲೆ ಇವರು ಮೊದಲೇ ತುಂಬ ಗ್ಲಾಮರ್ ಅಲ್ಲ ಸರ್ ಅವರು, ಮೇಡಮ್ ಹೌದು, ಅವ್ರು ಯಾವ ಹಳೆ ಬಟ್ಟೆ ಹಾಕ್ಕೊಂಡು ಬಂದರೂ ತೇರ್ ಬಂದಂಗೆ ಬರ್ತಾರೆ, ನನಗೆ ಕನ್ವೇ ಆಗ್ತಾ ಇಲ್ಲ ಅದು. ಆ ಬಡತನ ಅನ್ನೋದು ಕಾಣ್ತಾನೆ ಇಲ್ಲ ನನಗೆ. ಈ ಸಿನಿಮಾ ಹೆಂಗೆ ಮಾಡೋದು ಸೋತ್ಬಿಡ್ತೀನಲ್ಲ ನಾನು ಪದೇ ಪದೇ ಹೋಗಿ ಹೇಳ್ತೀನಿ, ಮೇಡಮ್ ಸ್ವಲ್ಪ ಡಲ್ ಮಾಡ್ಕೋಬೇಕು, ಮೇಡಮ್ ಡಲ್ ಮಾಡ್ಕೋಬೇಕು, ಎಫೆಕ್ಟಿವ್ ಆಗಿಲ್ಲ, ಸ್ವಲ್ಪ ಆ ಥರ ಕಾಣಬೇಕು, ಮನೆ ಬಿಟ್ಟು ಬಂದು ಆಚೆ ಎಲ್ಲೋ ಒಂದು ಟೆಂಪಲ್ ಇದ್ದೀರಿ ಗಂಡ ಹೆಂಡ್ತಿ ಅಂದರೆ ಇನ್ವೆಸ್ಟ್ ಮಾಡ್ಕೋಣ ಒಟ್ ಡೀಮ್ ಗ್ಲಾಮರೈಸ್ ಮಾಡ್ಕೋಬೇಕಲ್ಲ, ಕನ್ವೇ ಆಗ್ತಾನೇ ಇಲ್ಲ. ಆಮೇಲೆ ಒಂದು ಹಂತದಲ್ಲಿ ಸ್ವಲ್ಪ ಕಮ್ಯುನಿಕೇಷನ್ ಗ್ಯಾಪೇ ಆಯಿತು, ಏನು ಇಷ್ಟೊಂದು ರೆಸ್ಟ್ರಿಕ್ಟ್ ಮಾಡ್ತಿದ್ದಾನಲ್ಲ ಇವನು ಅಂತ ಅನ್ನಿಸ್ತಾ ಏನೋ ಗೊತ್ತಿಲ್ಲ ಅವ್ರಿಗೆ. ಆಮೇಲೆ ಅವತ್ತೆಲ್ಲ ಶೂಟ್ ಮಾಡಿದ್ವಿ, ನನಗೇನು ಇಷ್ಟ ಆಗಲಿಲ್ಲ, ಪ್ಯಾಕಪ್ ಆಯಿತು, ಇಡೀ ರಾತ್ರಿ ಟೆನ್ಷನ್ ಆಗ್ಬಿಟ್ಟೆ ನಾನು. ಹಿಂಗೆ ಇಡೀ ಸಿನಿಮಾ ಹೋದರೆ ಸಿನಿಮಾ ಸೋತ್ಬಿಡುತ್ತಲ್ಲ, ಅವ್ರು ನೋಡಿದ್ರೆ ಅಯ್ಯೋ ಅನ್ನಿಸ್ತಿಲ್ವಲ್ಲ ನನಗೆ, ಎರಡು ದಿನ ಶೂಟಿಂಗ್ ಮುಗಿದಿದೆ, ಇನ್ನೂ 40 ದಿನ ಶೂಟ್ ಮಾಡ್ಬೇಕು ನಾವು, ಭಾಳ ಎಫೆಕ್ಟಿವ್ ಸೀನ್ಗಳೆಲ್ಲ ಇದೆ, ಎಮೋಷನಲ್ ಸೀನ್ಸ್ ಎಲ್ಲ, ಅದರಲ್ಲೆಲ್ಲ ಹಿಂಗೆ ಸೋತೋಗುತ್ತಲ್ಲ ಅಂತ ಏನು ಮಾಡಬೇಕು ಫಸ್ಟ್ ನನ್ನ ಮಾತು ಕೇಳಬೇಕು ಅವರು, ಹಂಗೇನಾದರೂ ಮಾಡ್ಬೇಕು ನಾನು ಅಂತ. ಸರಿ, ಬೆಳಗ್ಗೆನೇ ಫಸ್ಟ್ ಶಾಟ್ ಅವರು ಸರ್, ಮಜ್ಜಿಗೆಪುರ ಅಂತ ಒಂದು ಊರು, KRS ರೋಡಲ್ಲಿ, ಅಲ್ಲೊಂದು ದೊಡ್ಡ ತೊಟ್ಟಿ ಮನೆ ಇದೆ, ಆ ತೊಟ್ಟಿ ಮನೆ ಮುಂದೆ ಶಾಟ್. ಇವ್ರು ಬರೋಕ್ಕಿಂತ ಮೊದಲೇ 6 ಗಂಟೆಗೆ ಹೋಗಿ ರಮೇಶ್ ಬಾಬು ಅಂತ ಕ್ಯಾಮ್ರಾಮ್ಯಾನ್ ಸರ್,
ಕ್ರೇನು ಟ್ರಾಲಿ ಎಲ್ಲ ಹಾಕಿ ಒಂದು ಜಿಗ್ ಜಾಗ್ ಶಾರ್ಟ್ಸ್ ದೊಡ್ಡ ಶಾರ್ಟ್ ಒಂದು ಇಟ್ಬಿಟ್ಟು ವೈಟಿಂಗ್. ಮೇಡಮ್ ಬಂದರು, ಬಂದ ತಕ್ಷಣ ರೆಡಿಯಾದರು. ರೆಡಿಯಾಗಿ ನಾನೇನು ಹೇಳಬೇಕು ಹೇಳಿದೆ, ಹೋಗಿ ರೆಡಿಯಾಗಿ ಬಂದಮೇಲೆ ಶಾರ್ಟ್ ಆಕ್ಟ್ ಮಾಡ್ಬೇಕು ಸರ್. 9 ಟೇಕ್ ಮಾಡಿಬಿಟ್ಟೆ. 9 ಟೇಕ್ಸ್. ಓಕೆ ಇಲ್ಲ, ಓಕೆ ಇಲ್ಲ. 1, 2, 3 ಆ್ಯಕ್ಟ್ ಮಾಡಿದ್ರು. ಆಮೇಲೆ ಅವರು ಫ್ರಸ್ಟ್ರೇಟ್ಗೆ ಶುರು ಮಾಡೋದು, ಸಿಡಿ 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 ಅಂತ ಆಡೋಕ್ಕೆ ಶುರು ಮಾಡ್ಬಿಟ್ರು. ಇಲ್ಲ ಮೇಡಮ್, ಅಲ್ಲೇನೋ ಮಿಸ್ ಆಯಿತು, ಇಲ್ಲ ಇಲ್ಲಿ ಮಿಸ್ ಆಯಿತು, ನೀವು ಅಲ್ಲಿ ಬಂದು ಅಲ್ಲಿ ನಿಂತು ಆ ಮಾತು ಹೇಳಬೇಕಾಗಿತ್ತು, ಅಲ್ಲಿ ನಿಂತಾಗ ಈ ಕಡೆ ನೋಡೋದು ಬಿಟ್ಬಿಟ್ರಿ, ಏನೋ ಒಂದು ಹೇಳುವೆ ನಾನು. 9 ಟೇಕ್ ಆಯಿತಾ ಸರ್? 9 ಟೇಕ್ ಆದಮೇಲೆ 9th ಓಕೆ ಮಾಡಿದೆ ನಾನು. 8, 9 ಓಕೆ ಮಾಡೋ ಬಂದೆ ನಾನು. ಅದನ್ನು ಟಿಫನ್ ಬ್ರೇಕ್ ಅಂತ ಹೊಡೋಗ್ಬಿಟ್ಟೆ. ಅಲ್ಲೇನು ಅನ್ನಿಸ್ತು ಅವ್ರಿಗೆ, ಓ ಇವನು ಅಷ್ಟುಲುಗು ಒಪ್ಪಗಳಲ್ಲ ಇವನು, ಅಷ್ಟುಲುಗು ಒಪ್ಪಗಳಲ್ಲ ಇವನು ಅಂತ ಅನ್ನಿಸ್ಬಿಟ್ಟೆ ಅವ್ರಿಗೆ ನಾನು. ಅದು ಆದ್ಮೇಲೆ ಪಾಪ ಅದೇನಾಯ್ತು ಗೊತ್ತಿಲ್ಲ, ಎವ್ರಿ ಮೂಮೆಂಟ್ ಬಂದಾಗ ಸರಿ ಇದ ಓಕೆನಾ ಅನ್ನೋರು, ಇಲ್ಲ ಈ ಡ್ರೆಸ್ ಅವನ ಎದುರಿಗೆ ಕರೆಯೋದು, ಯಾರಿಗೂ ಕಾಸ್ಟ್ಯೂಮರ್ಗೆ ಬೈಯೋದು, ಅವ್ರ ಎದುರಿಗೆ ಇನ್ನೊಂದು ಬೈಯೋದು. ಆಮೇಲೆ ಆ ಸ್ಯಾರಿ ಎಲ್ಲ ತೆಗೆದು ನಾನೇ ಮಣ್ಣಿಗಾಗು ಜೇನೋನು ಮಾಡಿ ಹಾಕೊಳಕ್ಕೆ ಕೊಡು ಅನ್ನೋದು, ಹಿಂಗೆಲ್ಲ ಮಾಡಿ ಆಮೇಲೆ ಅವ್ರಿಗೆ ಗೊತ್ತಾಗ್ಬಿಡ್ತು, ಓ ಈ ಥರ ಕೇಳ್ತಿದ್ದಾನೆ ಅವನು ಅಂತ. ಆಮೇಲೆ ಅವರಿಬ್ಬರು ಆ ಥರದ ಆ ಪಾತ್ರಗಳಿಗೆ ಅರ್ಪಿಸ್ಕೊಂಡ್ರು ಸರ್. ನಿಜವಾಗೂ ಅವ್ರಗಳ ಜೊತೆ ಎಲ್ಲ ಕೆಲಸ ಮಾಡೋದು ನಾವು ಅದೃಷ್ಟ, ಭಾಳ ಅದೃಷ್ಟ ಅನ್ನಿಸ್ಬಿಡ್ತು ಸರ್. ಆ ಥರ ಭಾಳಷ್ಟು ಕಲಾವಿದರುಗಳು ಹೀಗೆ. ಏನಕ್ಕೆ ಈ ವಿಚಾರಗಳು ಬಂತು ಅಂದರೆ, ಇವು ನಿರ್ದೇಶಕನಿಗೆ ಬರೋ ಚಾಲೆಂಜ್ಗಳು ಅಂತ ಪ್ರಶ್ನೆ ಕೇಳಿದ್ರಲ್ಲ, ಈಗ ಸ್ಕ್ರಿಪ್ಟ್ ವಿಚಾರದಲ್ಲಿ ಆಗಿರ್ಬೋದು, ಆರ್ಟಿಸ್ಟ್ ವಿಚಾರದಲ್ಲಿ ಆಗಿರ್ಬೋದು, ಇನ್ನೊಂದರಲ್ಲಿರ್ಬೋದು, ಇನ್ನೊಂದರಲ್ಲಿರ್ಬೋದು, ಈ ಥರದ್ದು ಭಾಳಷ್ಟು ಬರುತ್ತೆ ಸರ್, ಬರುತ್ತೆ. ಯಾಕೆಂದರೆ ಅಲ್ಲಿ ಹೋದ ತಕ್ಷಣ ಏನು ಈ ಸ್ಕ್ರಿಪ್ಟಿಂದ ಸಿನಿಮಾ ಜೆರಾಕ್ಸ್ ಆಗ್ಬಿಡಲ್ಲ. ನಾನು ಯಾವಾಗಲೇ ಬೇರೆ ಇದು ಪೆನ್ನಲ್ಲಿರುತ್ತೆ, ಅದು ವಿಜುವಲ್. ನಾನು ಯಾವಾಗಲೂ ಹೇಳ್ತಿರ್ತೀನಿ ನಮ್ಮ ಹುಡುಗರಿಗೆ, ಡೈರೆಕ್ಷನ್ ಅನ್ನೋದು ಅರ್ಧ ಆದರೆ ಮ್ಯಾನೇಜಿಂಗ್ ಡೈರೆಕ್ಷನ್ ಅರ್ಧ. ನಿನಗೆ ಡೈರೆಕ್ಷನ್ ಕಲ್ತುಬಿಟ್ರೆ ಡೈರೆಕ್ಷನ್ ಮಾಡೋಕ್ಕಾಗಲ್ಲ, ಮ್ಯಾನೇಜ್ ಮಾಡೋದನ್ನ ಕಲಿಬೇಕಾಗತ್ತೆ. ಯಾಕೆಂದ್ರೆ ನಿನ್ನ ಕಂಟ್ರೋಲಲ್ಲಿ 100 ಜನ ಇರ್ತಾರೆ, 1000 ಜನ ಇರ್ತಾರೆ. ಆಮೇಲೆ ಒಬ್ಬ ಡೈರೆಕ್ಟರ್ ಒಂದು ಸೆಟ್ಗೆ ಎಂಟ್ರ್ ಆದ ಅಂದರೆ ಒಬ್ಬನ ಮೈಂಡ್ ಸೆಟ್ಗೆ 1000 ಜನ ಸಿಂಕ್ ಆಗಬೇಕು. ಆ ಲೆವೆಲಿಗೆ ಸಿಂಕ್ ಆಗಬೇಕು ಅಂದರೆ ಅವ್ರನ್ನೆಲ್ಲ ಕನ್ವೆ ಆಗೋ ಥರ ನಾನು ಮಾಡಬೇಕಲ್ಲ ನಾನು. ಅದು ಭಾಳ ಇಂಪಾರ್ಟೆಂಟು, ಭಾಳ ಇಂಪಾರ್ಟೆಂಟು.